ಮೆಚ್ಚುವಾಗುವಂತ ವಿಚಾರವಾಣಿ ಅಚಲ ಭಾರತಿ ಅಚಲ ಭಾರತಿ. ಅಚಲ ವಿಸ್ಮಯ ಲೋಕ ಆನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್ ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಭೀಮಾ ಹೆಂಡತಿ ಹೂವನ್ನ ಬಯಸಿದಾಳಲ್ಲ, ಅಂತೋಡ ಕೊಡಬೇಕು ಅನ್ನೋ ದಿವಸಕ್ಕೆ ಗದೆ ಬಿಲ್ಲು ಬಾಣ ಎಲ್ಲ ಇಟ್ಕೊಂಡು ಯಾರ ಅಕಸ್ಮಾತ್ ದಾರಿಲಿ ಸಿಗ್ಬೋದು, ಯುದ್ಧ ಮಾಡ್ಬೇಕಾಗ್ಬೋದು ಅಂತ ಕೃಷ್ಣನ್ನು ಸ್ಮರಿಸ್ಕೊಂಡು ಅಬ್ಬರಿಂದ ಕೂಗಾಡ್ತಾ ಹೊರಟ. ಗಂಧಮಾದನ ಪ್ರಾಂತ ಅಂತ ಕರೀತಾರೆ, ಗಂಧಮಾದನ ಅಂತಂದ್ರೆ ಅಲ್ಲೊಂದು ಜಾಗ, ಬೆಟ್ಟದ ಬದಿಯ ಪ್ರದೇಶಕ್ಕೆ ಗಂಧಮಾದನ ಅಂತ ಹೇಳಿ ಗಂಧಮಾದನಗಿರಿ ಪ್ರಾಂತಕ್ಕೆ ಪ್ರಯಾಣ ಮಾಡ್ತಾರೆ. ಮಾಡಿದಾಗ ಇಲ್ಲಿ ಇನ್ನೊಂದು ಉಪಕಥೆ ಬರುತ್ತೆ ನಮ್ಗೆ. ಭೀಮಾ ಹೋಗ್ತಾ ಇರೋದು ಹೂವನ ತರಕ್ಕೆ ತರಕ್ಕೆ ಅಂತ ಹೋದಾಗ ಆಕಸ್ಮಿಕವಾಗಿ ಹನುಮಂತನ ದರ್ಶನ ಆಗುತ್ತೆ ಅವನಿಗೆ. ಇದು ಬಹಳ ಆಶ್ಚರ್ಯ. ನೀವು ನೋಡಿ, ರಾಮಾಯಣದ ಕಾಲ ಯಾವುದು, ಮಹಾಭಾರತದ ಕಾಲ ಯಾವುದು, ಬಹಳ ಹಳೆಯ ಕಾಲ ರಾಮಾಯಣದ್ದು. ಅಲ್ಲಿ ಬರ್ತಾನೆ ಹನುಮಂತ, ಅವನು ಇಲ್ಲಿ ಸಿಗ್ತಾನೆ ಭೀಮನಿಗೆ. ವಯಸ್ಸಾಗೋಗಿದೆ, ಸಿಕ್ಕಾಪಟ್ಟೆ ವಯಸ್ಸಾಗಿದೆ ಹನುಮಂತನಿಗೆ. ಅಲ್ಲಿ ಒಂದು ಕಾಡಿನಲ್ಲಿ ಆರಿಯ ಕಾಡು ಬದ್ದೆ ಬರುತ್ತಲ್ಲ, ಅಲ್ಲಿ ಒಂದ್ ಕಡೆ ಕೂತಿರ್ತಾನೆ ಇವನು ಹನುಮಂತ. ಅವನಿಗೆ ಓಡಾಡಕ್ಕಾಗಲ್ಲ, ಅವನ್ ಬಲ ಉದ್ದಕ್ಕೆ ಒಂದು ಒಳ್ಳೆ ಕೇಬಲ್ಸ್ ಇರುತ್ತೆ ನೋಡಿ ಟೆಲಿಫೋನ್ಗೆ, ಅದಕ್ಕೆ ಎಳೆದಿರ್ತಾರಲ್ಲ ಕೇಬಲ್ಸ್, ಇದಾಗಿ ಅವನ್ ಬಾಲ ಅಷ್ಟುದ್ದ ಇತ್ತು. ಇವರು ಹೋಗ್ತಾ ಇದ್ರೆ ಅವನ ಬಾಲ ಅಡ್ಡ ಬಂತು. ಭೀಮನಿಗೆ ತುಂಬಾ ಸಿಟ್ಟು ಬರುತ್ತೆ, ಪ್ರಾಣಿ ಆದ್ರೇನು ಯಾರಾದ್ರೇನು, ನಾನು ಈ ಬಾಲವನ್ನ ತುಳ್ಕೊಂಡು ಹೋಗ್ಬೇಕಾ ದಾಟ್ಕೊಂಡು ಹೋಗ್ಬೇಕಾ ಅನ್ಬಿಟ್ಟು ಅವನು ಕೈ ಬಾಲದ ಕದವ ತೆಗೆ ತಕ್ಕ ನೋಡ್ತಾನೆ. ನೋಡಿದ್ರೆ ಕೋತಿ, ಅದು ಕೋತಿ ಅಲ್ಲಿ ಕೂತಿರುತ್ತೆ, ಅದ್ರ ಬಾಲ ಇಷ್ಟುದ್ದ ಇರುತ್ತೆ. ಆಗ ಕೂಗಿ ಅವ್ನಿಗೆ ಹೇಳ್ತಾನೆ, ಆ ಮುದುಕ ಅವ್ನು ಕೇಳ್ಸಲ್ಲ ಹಂಗಿರ್ತಾನೆ ಅವನು, ಏಯ್ ಬಾಲದ ಕದವ ತೆಗೆ, ಈ ಬಾಲ ಇದೆಯಲ್ಲ ಅದೇ ಬಾಗ್ಲು, ಅದ್ ಬಾಲದ ಬಾಗಿಲು ತೆಗೆಯ, ಬಾಲದ ಮೇಲೆ ಕೆತ್ತವಾ, ನಾನು ಹೋಗ್ಬೇಕು, ಮುಂದೆ ಹೋಗ್ತಾ ಇದ್ದೀನಿ, ನನಗ್ಯಾ ಕಡ್ಡಿ ಬರ್ತೀಯ ಅಂತ ಹೇಳ್ತಾನೆ. ನಾವು ಮುದುಕರು ವೃದ್ಧರು, ಬಹಳ ಚೆನ್ನಾಗಿ ಹೇಳ್ತಾರೆ ಅವನು. ಹನುಮಂತ ಪಾಪ ವಯಸ್ಸಾಗಿರುತ್ತೆ ಅವನಿಗೆ, ಜೊತೆಗೆ ಇವನು ಕೇಳಿದ್ ನೋಡಿ ಗಟ್ಟಿಯಾಗಿ ಕೂಕ್ಕೋತಾನಲ್ಲ, ಮಾತಾಡಕ್ ಆಗಲ್ಲ ಇವನಿಗೆ. ನೋಡಪ್ಪ ನಾವು ವಯಸ್ಸಾದವರು, ಅಡವಿಯಲ್ಲಿ ಫಲಜೀವಿಗಳು, ಕಾಡಲ್ಲಿ ನಾವು ಕೂತ್ಕೊಂಡು ಹಣ್ಣುಗಣ್ಣು ತಿನ್ಕೊಂಡು ಇರ್ತೀವಿ, ನಂಗೆ ಓಡಾಡೋ ಚೈತನ್ಯ ಬದಲ್ಲ ಅಂತ ಎಲ್ಲಿಗೆ ಹೋಗಕ್ಕಾಗಲ್ಲ. ನಾನು ಇರೋ ಜಾಗಕ್ಕೆ ಯಾರು ತಂದ್ಕೊಳ್ಬೇಕು, ಅಥವಾ ಗಾಳಿ ಬೀಸ್ಬೇಕು, ಅಥವಾ ಮರದ ಹತ್ರ ಹೋಗ್ಬೇಕು, ಬಿದ್ದಿದ್ದ ಹಣ್ಣನ್ನೇ ಆರಿಸ್ಕೊಂಡು ತಿನ್ಬೇಕು ನಾನು. ಅದರಿಂದ ನಾವು ವಾನರರು, ಅಡವಿಯಲ್ಲಿ ಅಡವಿ ಅಂದ್ರೆ ಕಾಡು, ಕಾಡಿನಲ್ಲಿ ಫಲಜೀವಿಗಳು, ಹಣ್ಣು ತಿನ್ಕೊಂಡಿರೋರು, ಹೆಚ್ಚು ದೂರ ಹೋಗಕ್ಕಾಗಲ್ಲ ನನಗೆ, ತುಂಬಾ ಆಯಾಸ ಆಗ್ತಾ ಇದೆ, ಅದಕ್ಕೋಸ್ಕರ ಹೀಗೆ ಕೂತಿದ್ದೀನಿ. ಕೂತ್ಕೋ ಬೇಡ ಅನ್ನೋದಿಲ್ಲ, ನಿನ್ ಬಾಲ ಕಿತ್ತಾಕು ಹೇಳ್ಕೊ ಮೇಲಕ್ಕೆ, ಅಷ್ಟು ದೊಡ್ಡ ಬಾಲ ಇಟ್ಕೊಂಡಿದ್ಯಾ, ನಾವು ಹೋಗ ತಿಳ್ಕೊಂಡು ಹೋಗ್ಬೇಕು ಅದನ್ನ, ಅಥವಾ ದಾಟ್ಕೊಂಡು ಹೋಗ್ಬೇಕಾ, ಅಷ್ಟೊಂದು ಪ್ರಸಿದ್ಧನ ನೀನು ಅಂತ ಹೇಳ್ತಾನೆ. ಹನುಮಂತ ಹೇಳ್ತಾನೆ, ಆ ತರ ಅಲ್ಲಪ್ಪ, ನಾನು ಹೇಳ್ತಾ ಇರೋದು ನಾನು ಇಲ್ಲಿ ಆರೋಗ್ಯ ಸರಿ ಇಲ್ಲದೆ ಹಣ್ಣುಗಳು ತಿನ್ಕೊಂಡು ಕಾಡಲ್ಲಿ ಬಿದ್ದಿದ್ದೀನಿ ನಾನು ಇಲ್ಲಿ, ನೀನ್ ಎಲ್ಲೋ ಯಾವನೋ ಬರ್ತಾ ಇದ್ದೀನಿ ಬಾ ಬೇಡ ಅನ್ನೋದಿಲ್ಲ, ಆದ್ರೆ ನೀನ್ ಹೋಗು ದಾಟ್ಕೊಂಡು ಹೋಗು ಏನಂತೆ. ಇಲ್ಲ ಇಲ್ಲ ನಾವು ಹೋಗೋದಿಲ್ಲ, ನಮ್ಗೆ ನಮ್ ಗೌರವಕ್ಕೆ ಕುಂದುವುದು, ಬಾಲದ ಕದವತೆಗೆ ಅಂದ್ರೆ ಹೇಳ್ತಾನೆ, ಹೋಗ್ಲಪ್ಪ ಒಂದ್ ಕೆಲ್ಸ ಮಾಡು. ಹನುಮಂತ ಎಷ್ಟು ವಿನಯ ತೋರಿಸ್ತಾನೆ ನೋಡಿ, ನೋಡಪ್ಪ ಒಂದ್ ಕೆಲ್ಸ ಮಾಡು, ನೀನೇ ಈ ಬಾಲವನ್ನ ಆ ಕಡೆಗೆ ಸರಿಸ್ಬಿಟ್ಟು ಹೋಗು, ನನ್ಗಾಗಲ್ಲ, ನನಗೆ ಚೈತನ್ಯ ಇಲ್ಲ, ನನಗೆ ನೀನೇ ಅದನ್ನ ಸರಿಸಿ ಹೋಗು ಅಂತಾನೆ. ಹೌದಾ, ಭೀಮನಿಗೆ ಆವಾಗ ಸಂತೋಷ ಆಗುತ್ತೆ, ಓ ನನ್ ಕೈ ಆಗಲ್ಲ ನೀನೇ ಸರಿಸ್ಬಿಟ್ಟು, ದುರಹಂಕಾರದ ಮಾತು ಅಲ್ವಲ್ಲ ಅದು, ವಿನಯದಿಂದ ಹೇಳ್ತಾ ಇದ್ದಾನೆ, ನೀನೇ ಸ್ವಲ್ಪ ಸರಿಸ್ಬಿಟ್ಟು ಹೋಗಪ್ಪ ಅಂತಂದ್ರೆ ಇವನು ಆಗ್ಲಿ ಅಂತಾನೆ. ಆಗ್ಲಿ ನೋಡಿ ಏನು ಎಡಗೈನಲ್ಲಿ ಮೆಲ್ಲಿಗೆ ಪಕ್ಕಕ್ಕೆ ಸರ್ಸಕ್ ಹೋಗ್ತಾನೆ, ಅದು ಅಲುಗಾಡೋದಿಲ್ಲ ಬಾಲ, ಎರಡು ಕೈಯಿಂದಲೂ ಇಳಿಯಕ್ ಹೋಗ್ತಾನೆ, ಅಲುಗಾಡೋದಿಲ್ಲ ಅವಾಗ. ಏನು ಸಾಮ್ ಮಾಡ್ಬಿಟ್ಟು ಮುಕ್ಕರದು ಅದಿಟ್ಕೊಂಡು ಆ ಕಡೆ ನೂಕಕ್ ಹೋಗ್ತಾನೆ, ಮಿಡುಕದು ಬಾಲ, ಏನ್ ಮಾಡಿದ್ರು ಬಾಲ ಅಲ್ಲಾಡೋದಿಲ್ಲ, ತೆಗೆದಿಡೋದಿರ್ಲಿ ಅಲ್ಲಾಡೋದೇ ಇಲ್ಲ ಅದು. ಆಶ್ಚರ್ಯ ಆಯ್ತು ಅವನಿಗೆ, ಏನಿದು ಅಂಥೇಳಿ ಮತ್ತೆ ಎದ್ದು ಸ್ನಾನ ಮಾಡಿ ಕೂತ್ಕೊಂಡು ತನ್ನ ಶಕ್ತಿ ಅಪಾರ ಶಕ್ತಿಯನ್ನೆಲ್ಲ ಬಳಸಿ ಆ ಬಾಲವನ್ನು ಆ ಕಡೆ ನೂಕಕ್ ಹೋಗ್ತಾನೆ. ಆದ್ರೆ ಎತ್ತಕ್ಕೂ ಆಗ್ಲಿಲ್ಲ ಅವನ, ಅದ್ರ ಮೇಲೆ ಸ್ವಲ್ಪ ಮೇಲಿಕ್ಕೆತ್ತದ ಕೂಡ ಅವನ ಮೇಲೆ ಬೀಳುತ್ತ ಅದು. ಆಗ ಸುಸ್ತಾಗಿ ಹೋಗ್ತಾನೆ, ಆಯಾಸ ಆಗುತ್ತೆ ಅವನಿಗೆ. ಅವನ್ನ ಏನಂತೀವಿ ಅಂದ್ರೆ ಬಹಳ ಸುಲಭ ಇದು ಅಂತ ಅನ್ಕೊಳ್ತೀವಿ, ಬಾಲ ಬೀಸದ ಹಾಗೆ ಅಂತ ಅನ್ಕೊಳ್ತೀವಿ. ಆದ್ರೆ ಭೀಮನಿಗೆ ಅದೇ ಆಗ್ತಾ ಇವಲ್ಲ,
ಅಹಂಕಾರ ಭಂಗ ಆಗುತ್ತೆ ಭೀಮನಿಗೆ. ಪ್ರಪಂಚದಲ್ಲಿ ತನ್ನನ್ನ ಗೆಲ್ಲುವವರು, ಮೀರಿಸುವವರು, ದಾಟುವವರು, ತನ್ನ ಒಂದು ಭಾವನೆಗೆ ಒಳಗಾಗದವ್ರು ಯಾರು ಇಲ್ಲ ಅನ್ಕೊಂಡಿರ್ತಾರ. ಅವನು ಯಾರ ಮೇಲೆ ಬೇಕಾದ್ರೆ ಹೇಳ್ಬೋದು, ಅದೇ ಕೂಕೊಳ್ತಾನೆ, ಅರಮನೆ ಕೂಕೊಳ್ತಾನೆ, ಹಾಗೆ ಕಾಡಿನಲ್ಲೂ ಕೂಕೊಳ್ತಾನೆ. ಕೈ ಬಾಲದ ಕಲವನ್ನು ತೆಗೆ, ಅವನು ಹೇಳ್ತಾನೆ, ನೋಡಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ನಿಜವಾಗ್ಲು, ನಂಗೆ ಶಕ್ತಿ ಇಲ್ಲ. ನೀವೇ ಬೇಕಾದ್ರೆ ಆ ಕಡೆ ಸರಿಸಿದ್ರೆ ಸರ್ಸಕ್ ಹೋಗ್ತಾನೆ, ಆಗಲ್ಲ. ಬೆರಳಲ್ಲಿ ನೋಡ್ತಾನೆ, ಕೈಯಲ್ಲಿ ನೋಡ್ತಾನೆ, ರಟ್ಟೆಯಲ್ಲಿ ನೋಡ್ತಾನೆ, ಎರಡು ರಟ್ಟೆಯಲ್ಲೂ ಸೇರಿಸಿ ನೋಡ್ತಾನೆ. ಸಾಮ ಮಾಡಿ ಮತ್ತೆ ಮುಕ್ಕರಿತಾನೆ, ಏನ್ ಮಾಡಿದ್ರು ಬಾಲವನ್ನು ತೆಗೆಕಾಗಲ್ಲ ಅವನಿಗೆ, ಅಷ್ಟು ಭಾರವಾಗಿತ್ತು. ಭೀಮನಿಗೆ ಗರ್ವಭಂಗ ಆಗೋಯ್ತು ಇವಾಗ. ಭೀಮ ಅಂದ್ರೆ ಏನು, ಅವನು ನಡೆದ್ರೆ ಅವನೇ ಹೇಳ್ತಾನೆ ಕಡೆ, ನಾವು ನಡೆದ್ರೆ ಅಲ್ಲಿ ಪಕ್ಕದಲ್ಲಿ ಬಂಡೆಗಳಿರುತ್ತಲ್ಲ ಅವೆಲ್ಲ ಉರುಳು ಹೋಗ್ತವೆ, ಅಂತ ಭೂಮಿಯಿಂದ ಧಟ್ಟಿಸಿ ಹೋಗ್ತೀನಿ ನಾನು, ಅಂತ ಬಲ ನನಗಿದೆ ಅಂತವನಿಗೆ ಈ ಬಾಲ ಎತ್ತೋದು ಏನ್ ಮಹಾ ಕಷ್ಟ ಅಂತ ಬಂದ್ಕೊಂಡು ಬಂದು ನೋಡಿದ್ರೆ ಆಗ್ತಾ ಇಲ್ವಲ್ಲ ಇವನ್ ಕೈನಲ್ಲಿ, ಲಟ ಕಟ್ಟಿಸಿದನೋ ಭೀಮ ಅಂತ ಕುಗಾರಸ ಹೇಳ್ದಾನೆ. ಲಟ ಕಟ್ಟಿಸಿದ್ರೆ ಹೊರಳಾಡ್ತಾನೆ, ಏನ್ ಮಾಡೋದು ಏನ್ ಮಾಡೋದು, ತುಂಬಾ ಭಾರದ ವಸ್ತುವನ್ನು ಎತ್ತಬೇಕು ಅಂತ ನಿಮ್ಗೆ ಆಗಲ್ಲ ಅಲ್ವಾ, ಉಸಿರು ಕಟ್ತೀರಿ, ಏನೋ ಮಾಡಿ ಪ್ರಯತ್ನ ಪಡ್ತೀರಿ, ಆದ್ರೂ ಆಗೋದೇ ಇಲ್ಲ, ಅಷ್ಟು ದೊಡ್ಡದದು. ಆಗ ಭೀಮನಿಗೆ ಸ್ವಲ್ಪ ಅನ್ಸತ್ತೆ, ಇವನು ಯಾರೋ ಒಳ್ಳೆ ನಿಸ್ಸೀಮನಾಗಿರ್ಬೇಕು, ನನ್ನ ಕೈಯಲ್ಲೇ ಎತ್ತಕ್ಕಾಗಲ್ಲ ಅಂತಂದ್ರೆ ಇವನ್ ಬಾಲನೆ ಹೀಗಿದ್ಮೇಲೆ ಇವನು ಎಷ್ಟು ಬಲಶಾಲಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಭೀಮನಿಗೆ ಆದ ಗರ್ವಭಂಗ ಒಂದು. ಇನ್ನೊಂದೇನು ಅಂತಂದ್ರೆ, ಭೀಮನಿಗೆ ತಾನು ಹೋಗ್ತಾ ಇರೋದು ದ್ರೌಪದಿಗೆ ಪಾಪ ಕೇಳಿದ ಹೂವನ್ನ ತಗೊಬರಕ್ಕೆ, ಇವನ್ ಯಾವನು ನನ್ನ ಗಡ್ಡಿ ಮಾಡ್ತಾ ಇದ್ದಾನಲ್ಲ ಅಂತ ಸಿಕ್ತು ಅವನಿಗೆ. ಇವನ್ ಯಾವನು ನನ್ನ ಬಾಲ ನೀನೆ ತೆಗ್ದಿಡು ಅಂತ ಹೇಳ್ತಾ ಇದ್ದಾನೆ, ಅಡ್ಡಿ ಮಾಡ್ತಾ ಇದ್ದಾನೆ ಅನ್ಕೊಂಡು ಆಯ್ತು ಏ ಪರವಾಗಿಲ್ಲ ಅವನ್ನ ಕೇಳಿದಾನಲ್ಲ ಬಾಲ ಎಚ್ಚುಕೊಡ್ತೀನಿ ಅಂತ ನೋಡ್ತಾನೆ, ಆಗೋದಿಲ್ಲ. ತುಂಬಾ ಪ್ರಯತ್ನ ಪಡ್ತಾನೆ, ಅವನ ಮುಗ್ಗರಿಸಿ ಬೀಳ್ತಾನೆ, ಯಾಕೆ ಹಿಂಗಾಯ್ತು ಅಂತ ಅನ್ಕೊಳ್ತಾನೆ. ಯೋಚನೆ ಮಾಡ್ತಾ ಕೊನೆಯಲ್ಲಿ ಕೇಳ್ತಾನೆ, ವೀರ ನೀನ್ ಯಾರು ಅವನು ಗೊತ್ತಾಯ್ತು, ಇವನ್ ಯಾರೋ ಸಾಮಾನ್ಯ ಮನುಷ್ಯ ಅಲ್ಲ, ಏನೋ ಸರೋವರಕ್ಕೆ ಅಂತ ಹೋಗ್ತಾ ಇರೋ ಸಂದರ್ಭದಲ್ಲಿ ನಾನು ನಿಮ್ಗೆ ತಡಿತಾ ಇದ್ದೆ ಹೀಗೆ ಅಂತ ಹೇಳ್ಬಿಟ್ಟು ಅವನು, ವೀರ ನೀನ್ ಯಾರು ಹೇಳು ಅಂತ ಕೇಳ್ತಾರೆ. ಅವರು, ನಾವು ವೃದ್ಧರು, ಅಡವಿಯಲ್ಲಿ ಫಲಜೀವಿಗಳು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಅವನು ಬಹಳ ಅವನು ವಿನಯಕ್ಕೂ ಭೀಮನ ಅಹಂಕಾರಕ್ಕೂ ನೋಡಿ ಇಲ್ಲಿ ವ್ಯತ್ಯಾಸನ. ಭೀಮ ತುಂಬಾ ಜಂಬದಿಂದ ಬಂದಿದ್ದಾನೆ, ಒಂದು ತರುಣ ಅವನು. ಹನುಮಂತ ಮುದುಕ, ಅವನು ಅಲ್ಲಾಡಕ್ಕಾಗದಲ್ಲೇ ಕೂತಿದ್ದಾನೆ. ಅವನು ಆ ಕೂತಿದ್ದವನ ಬಾಲವನ್ನ ಹಿಡಿದು ಎತ್ತಕ್ಕಾಗಲಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಬೇಕು ಸ್ವಲ್ಪ. ಅವನು ಯಾರೋ ಸಾಮಾನ್ಯ ಅಲ್ಲ, ವಯಸ್ಸಾದ್ರಿನಂತೆ ಶಕ್ತಿ ಅದ್ಭುತವಾಗಿರುತ್ತಲ್ಲ ಅವ್ರಿಗೆ. ಪಿರಿಯರ್ ಗಮ್ ಪಿರಿಯರ್ ಒಳಹರ ಅಂತ ಮಾತಿದೆ ಪಂಪನಲ್ಲಿ. ನಾವು ದೊಡ್ಡವರು ಅಂದ್ಕೊಂಡ್ರೆ ನಮಗಿಂತ ದೊಡ್ಡವರು ಇರ್ತಾರೆ ಅಂತ ಹೇಳ್ಬಿಟ್ರು. ಅದರಿಂದ ಅವನ, ವೀರ ನೀನಾರು, ಬಿಡಿ ಗೌರವ ಅಂತ ಅವನ ಬಗ್ಗೆ. ಅಮುದಕ್ಕಾದ್ರೂ ಕೂಡ ಅವನ ಲೇ ಅಂತಂದಿದ್ನಲ್ಲ, ಎಡಗೈಲೆ ತಕ್ಕ ಹೋಗಿದ್ನಲ್ಲ, ಆಗತ್ತೆ ಅನ್ಕೊಳ್ಳಿ. ಈಗ ಅವನು ಕೈ ಮುಗಿತಾನೆ, ಮುಗಿದು ನೀನ್ ಯಾರು ಹೇಳ್ಬೇಕು ಅಂದ್ರೆ, ಹೌದಪ್ಪ ನಾವು ವಾನರರು, ಅಡವಿಯಲ್ಲಿ ಫಲಜೀವಿಗಳು ಅಂತ ಹೇಳ್ತಾನೆ. ನಾನು ಈ ಯುಗಕ್ಕೆ ಸೇರಿದವನಲ್ಲ, ಹಿಂದಿನ ಯುಗದವನು, ರಾಘವನ ಓಲೆಯಕಾರ ಸೇವಕ ಅಂತ ನೋಡೋ ನಾನು, ರಾಮನ ಸೇವಕ. ನನ್ನ ಸೇವಕನಿಗೆ ಇಷ್ಟು ಶಕ್ತಿ ಇರ್ಬೇಕಾದ್ರೆ, ದರ್ಪ ಇರ್ಬೇಕಾದ್ರೆ ನಮ್ಮ ರಾಮನಿಗೆ ಎಷ್ಟಿರ್ಬೇಕು ಯೋಚನೆ ಮಾಡ್ಕೋ ಭೀಮ. ಭೀಮನಿಗೆ ಎಲ್ಲ ಗೊತ್ತಾಗುತ್ತೆ, ಓ ಇವರು ಹಿಂದಿನ ಕಾಲದವರು, ನಾವು ಒಂದು ಕಾಲದವ್ರು ಇನ್ನೊಂದು ಕಾಲದವ್ರಿಗೆ ಹೋಲಿಸ್ಬಾರ್ದು. ಅಪ್ಪ ಹೇಳ್ತಾ ಇದ್ರು, ಹಳ್ಳಿಗಳಲ್ಲಿ ಭತ್ತವನ್ನ ಮೂಟೆಗಟ್ಲೆ ಹೊತ್ಕೊಂಡ್ಬಿಡ್ತಾರೆ ಅವ್ರು ಮನೆಗೆ. ಬಾಳೆ ಎಲ್ಲದು ತೋಟದಿಂದ ಬರುವಾಗ ನೋಡಿ, ರೈತರು ಹಳ್ಳಿಯಿಂದ ಬರುವಾಗ ತೋಟದಿಂದ ಬರುವಾಗ ಏನೆಲ್ಲ ಹೊತ್ಕೊಂಡ್ಬರ್ತಾರೆ, ನಿಮ್ ಕೈಲಿ ಅಷ್ಟು ಹೊರಕ್ಕಾಗಲ್ಲ. ಗೋಧಿ ಮೊಟ್ಟೆಗಳು ಅಂದ್ರೆ ತೆಂಗಿನ ಮೊಟ್ಟೆಗಳನ್ನು ಹೊತ್ಕೊಂಡ್ಬರ್ತಾರೆ, ಹಾಗೆ ತರಕಾರಿ ತಂದಿರ್ತಾರೆ, ಮತ್ತೆ ಅಲ್ಲಿ ಬಿದ್ದ ಹಣ್ಣುಗಳನ್ನು ತಗೊಂಡಿರ್ತಾರೆ, ಹೀಗೆಲ್ಲ ಹೊತ್ಕೊಂಡು ಬರ್ತಾರಲ್ಲ. ಅದನ್ನ ಇವತ್ತಿನ ಜೊತೆಗೆ ಹೋಲ್ಸಕ್ಕಲ್ಲ, ನಮಗೆ ಒಂದು ತೀರಾ ಹಿಡ್ಕೊಳಕ್ ಬರಲ್ಲ. ನಮ್ಗೆ 20 kg ಅಕ್ಕಿ ಕೊಟ್ಬಿಟ್ಟು ತಗೊಂಡ್ ಬಾ ಅಂತ ಹೇಳಿ ಹುಡುಗನ ಕೈಲಿ. ಅಂದ್ರೆ ಯುಗ ಧರ್ಮದಲ್ಲಿ ವ್ಯತ್ಯಾಸ, ಹಿಂದಿನವರು ತುಂಬಾ ಬಲಿಷ್ಠರಾಗಿದ್ರು, ಅವ್ರಿಗೆ ಬೇರೆ ಕೆಲಸನೂ ಇರಲಿಲ್ಲ, ಅಂದ್ರೆ ಬೇರೆ ಪರ್ಯಾಯನೂ ಇರಲಿಲ್ಲ. ಪರ್ಯಾಯ ಅಂದ್ರೆ ಈ ಗಾಡಿ ಒಂದಿತ್ತಷ್ಟೇನೆ, ಅದು ಎತ್ತಿನ ಗಾಡಿ ಇದ್ದಿದ್ದು ಅದಕ್ಕೆ ದುಡ್ಡು ಕೊಡ್ಬೇಕು, ಯಾರಿಗಾರು ಎಲ್ಲಾರ ಹತ್ರ ಗಾಡಿ ಇರ್ತಿರ್ಲಿಲ್ಲ, ದುಡ್ಡು ಕೊಡ್ಬೇಕಾಗುತ್ತೆ. ದೂರದ ಊರಿಗೆ ಪ್ರಯಾಣ ಮಾಡ್ಬೇಕಾದ್ರೆ ಹಣ ಇರುವ ಕೈನಲ್ಲಿ, ಇದೆಲ್ಲ ಅವ್ರಿಗೆ ಏನು ಇರ್ಲಿಲ್ಲ. ಅವ್ರ ಬಡವರು ಅವರಲ್ಲ ಆ ಕಾಲದಲ್ಲಿ, ಆದ್ರೆ ಹಾಗೇನೆ ನಡೀತಾ ಇದ್ರು. ನಡೀತಾ ಕಾಶಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗೋರು ಅಷ್ಟೇ, ಏನಿಲ್ಲ. ನಾನು ಹುಡುಗಾಗಿದ್ದ ಕೇಳಿದೀನಿ, ಕಾಶಿಯಿಂದ ಬಂದ್ರು ಅಂದ್ರೆ ಅವ್ರಿಗೆ ಊರಿನಲ್ಲಿ ಸಂತರ್ಪಣೆ ಆಯ್ತು, ಎಲ್ಲರೂ ಸೇರಿ ಗೌರವ ಮಾಡಿ
ಹೂವಿನ ಹಾರ ಹಾಕಿ ಅವನಿಗೆ ದಕ್ಷಿಣೆ ಕೊಟ್ಟು ಅವನಿಗೆ ಹಣನು ಕೊಟ್ಟು ಕಳಿಸ್ತಾ ಇದ್ರು, ಅವನಿಗೆ ಊಟನು ಹಾಕಿ. ಏನಿದು ಅಂತ ಯೋಚನೆ ಮಾಡಿದ್ರೆ, ಒಂದು ಯುಗ ಧರ್ಮದ ಬದಲಾವಣೆ. ನಾವು ಮನುಷ್ಯರಲ್ವಾ, ಈ ಮನುಷ್ಯರಿಗೆ ನಮ್ ಕಾಡು ಜೀವಿಗಳು ನಮಗೆ ಪಿತೃಗಳು, ನಮ್ಮ ಹಿಂದಿನ ತಂದೆ ತಾಯಿಗಳು ಯಾರು ಅಂತಂದ್ರೆ ಕಾಡಿನಲ್ಲಿ ಇರ್ತಾ ಇದ್ರಲ್ಲ ಅಡವಿಯ ಜೀವಿಗಳು, ಅವ್ರಿಗೆ ಬಂಡೆಯನ್ನ ಎತ್ತೋ ಶಕ್ತಿ ಕೂಡ ಇತ್ತು. ಅವ್ರಿಗೆ ಎಷ್ಟು ದೂರ ಹೋಗ್ಬೇಕಾದ್ರೂ ಅವ್ರು ನಡ್ಕೊಂಡೇ ಹೋಗ್ಬೇಕಾಗಿತ್ತು, ಎಷ್ಟು ಭಾರವನ್ನಾದ್ರೂ ಹೊತ್ಕೊಂಡೇ ಹೋಗ್ಬೇಕಾಗಿತ್ತು, ಬೆಟ್ಟ ಗುಡ್ಡಗಳಾದ್ರೂ ಅದನ್ನ ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಹೋಗುವಾಗ ತುಂಬಾ ಕಷ್ಟ ಅನುಭವಿಸ್ತಾ ಇದ್ವು ಅವರು. ನಿನ್ ಕತೆ ಹೇಳುವುದಾಗ ನೀನು ಯಾರು ಗೊತ್ತಾಗ್ತಾ ಇಲ್ಲ ನನಗೆ, ಬಹಳ ದೊಡ್ಡ ಮನುಷ್ಯ ನೀನು, ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಬಹಳ ಗೌರವ ಬರ್ತಾ ಇದೆ, ತಾವ್ಯಾರು ದಯವಿಟ್ಟು ಹೇಳಬೇಕು ಅಂತ ಭೀಮಂತ ಹೇಳ್ತಾನೆ. ಆದ್ರಿಂದ ಅವನು ಹೇಳ್ತಾನೆ ಹನುಮಂತ, ನಾವು ವಾನರರು, ರಾಮನ ಓಲೆಯಕಾರರು. ಭೀಮ ಈ ಮಟ್ಟಕ್ಕೆ ಇಳಿದದ್ದೇ ಒಂದ್ ದೊಡ್ಡ ಆಶ್ಚರ್ಯ, ಅವನೆಂದೂ ತಲೆಯನ್ನು ತಗ್ಗಿಸ್ದೋನೇ ಅಲ್ಲ ಯಾರಿಗೂ. ಆದ್ರೆ ಇದು ಹನುಮಂತನ್ ನೋಡ್ದ, ಹನುಮಂತನ್ ನೋಡ್ಬಿಟ್ಟು ಅವ್ರಿಗೆ ಹೇಳಿದಾಗ, ನೋಡಪ್ಪ ನಾವು ಇಲ್ಲಿಗೆ ಬಂದಿದ್ದೇವೆ, ವಯಸ್ಸಾಗಿದೆ ನಮ್ಗೆ, ಕೊನೆಗೆ ಎಲ್ಲರನ್ನು ಹೇಳ್ಬಿಟ್ಟು ನೀವು ಯಾರು ಅಂತ ಕೇಳ್ತಾನೆ. ನಾವು ವಾನರರು, ವಾಯುಪುತ್ರರು ಅಂತ ಹೇಳಿದಾಗ ಇವನು ಹೇಳ್ತಾನೆ, ನಾನು ಗಾಳಿ ಮಗ, ಗಾಳಿ ಅಂದ್ರೆ ವಾಯುದೇವ ಅವನ ಮಗ, ನನ್ನ ಹೆಸರು ಮಾರುತಿ ಅಂತಲೇನೆ, ಅವನು ಮಾರುತಿ ಇವನು ಮಾರುತಿ, ಮಾರುತಿ ಅಂದ್ರೆ ಮರುತನ ಮಗ ಆಂಜನೇಯ, ಹಾಗೆ ಮುಂದಿನ ಯುಗದಲ್ಲಿ ಮರುತನ ಮಗ ಭೀಮ. ಹೀಗೆ ಎರಡು ಯುಗದ ವ್ಯಕ್ತಿಗಳು ಇಲ್ಲಿ ಸಂಕಲಿಸಿದ್ದಾರೆ. ಬಹಳ ಆಶ್ಚರ್ಯ ಸಂಖ್ಯೆ ಇದು. ಹುಡುಗರೆ, ನಿಮ್ಗೆ ನಿಮ್ಮ ಅಜ್ಜ ಹೇಗಿತ್ತು ಅಂತ ಗೊತ್ತಿಲ್ಲ, ಅಥವಾ ಅಜ್ಜನ್ ನೋಡಿರ್ಬೋದು, ಮುತ್ತಜ್ಜನ್ ನೋಡಿರ್ಲಿಲ್ಲ ನೀವು, ಅವ್ರು ಏನೇನು ಕೆಲಸ ಮಾಡ್ತಾ ಇದ್ರು ಅಂತ ನಿಮ್ ತಾತನ ಕೇಳಿದ್ರೆ ಅಜ್ಜನ ಕೇಳಿದ್ರೆ ಗೊತ್ತಾಗುತ್ತೆ. ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ರು ಅವರು, ಯಾರ ಸಹಾಯವನ್ನು ಬಿಡ್ತಾ ಇರಲಿಲ್ಲ, ಅವರೇ ಎಲ್ಲ ಹುಲ್ಲಿನ ಹೊರೆ, ಎಲ್ಲಾದ್ರು ಕಟ್ಟಿಗೆ ಹೊರೆ ಎಲ್ಲ ತಂದ್ಬಿಡೋರು. ಅದರಿಂದ ಅವನ ಬಗ್ಗೆ ಹೇಳ್ಕೊಳ್ಳಿ, ಭೀಮ ತನ್ನ ಬಗ್ಗೆನು ಹೇಳ್ತಾನೆ. ಓಹೋ ನೀವಿಷ್ಟು ತುಂಬಾ ದೊಡ್ಡವರು ಅಂತ ಗೊತ್ತಾಯ್ತು. ರಾಘವನ ಓರೆಯ ಕಾರ್ಯ ಹೇಳ್ತಾನೆ, ಇನ್ನು ರಾಮನ ಸೇವಕರು ನಾವು. ಓ ಹಾಗೆ ಇವನಿಗೆ ಆಂಜನೇಯ ಅಂತ ಗೊತ್ತಾಯ್ತು. ಆಂಜನೇಯ ಎಂಥ ವೀರ ಅಂತ ಗೊತ್ತು ಭೀಮನಿಗೆ, ಅವನು ರಾಮನಿಗಿಂತ ಈಜಿಗ್ತಾನೆ. ಅವನು ಹಿಂದಿನ ಕಥೆಯೆಲ್ಲ ಕೇಳಿದ್ದ, ಅವನು ಹನುಮಂತ ಸಮುದ್ರವನ್ನ ಹಾರಿ ಹೋದ ಅಂತನದು ಗೊತ್ತು, ಚಂದ್ರದ್ರೋಣ ಪರ್ವತವನ್ನ ದಾಟಿ ಹೋದ ಅಂತಲೂ ಗೊತ್ತು, ಮೂಲಿಕೆಗಳು ಬೇಕಾದಾಗ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ತಾನು ಗಾಳಿಯಲ್ಲಿ ಹಾರಿ ಔಷಧ ಯಾವ್ದು ಅಂತ ಗೊತ್ತಾಗದೆ ಬೆಟ್ಟನೆ ಹತ್ಕೊಂಡು ಬಂತ ಅಂತಲೂ ಗೊತ್ತು. ಇದೆಲ್ಲ ಪರಾಕ್ರಮಗಳ ವರ್ಣನೆ ಬರುತ್ತೆ ಹನುಮಂತಂದು. ಭೀಮನಿಗಂದು ಕೇಳ್ತಾ 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 ಅವನ ಬಗ್ಗೆ ಗೌರವ ಆಧಾರ ಉಂಟಾಯ್ತು. ಮುಂದೆ ಅದೇನಾಯ್ತು ಅಂತ ನೋಡೋಣ.